ಉದಯ ನಿಧಿ ಕೊಟ್ಟಿರುವಂತಹ ಹೇಳಿಕೆ ಇದೀಗ ತಮಿಳುನಾಡು ರಾಜಕೀಯದಲ್ಲಿ ಸನಾತನ ಯುದ್ಧ ಶುರುವಾಗುವಂತೆ ಮಾಡಿದ್ದಾರೆ ಸ್ಟಾಲಿನ್ ಪುತ್ರ ಮತ್ತು ಬಿಜೆಪಿಗರ ನಡುವೆ ಸನಾತನ ವಾರ್ ಶುರುವಾಗಿದೆ ತಮಿಳುನಾಡಲ್ಲಿ ಉದಯ ನಿಧಿ ಕೊಟ್ಟಿರುವಂತಹ ಒಂದು ಹೇಳಿಕೆ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸನಾತನ ಧರ್ಮದ ಕುರಿತಾಗಿ ಉದಯ ನಿಧಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ಆ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ತಮಿಳುನಾಡು ರಾಜಕಾರಣದಲ್ಲಿ ಸನಾತನ ಯುದ್ಧ ಆರಂಭವಾಗಿದೆ ಬಿಜೆಪಿ ವರ್ಸಸ್ ಡಿಎಂಕೆ ನಾಯಕರ ನಡುವೆ ಸನಾತನ ಯುದ್ಧ ಶುರುವಾಗಿದೆ ನಾವು ಅಂಬೇಡ್ಕರ್ ಪೆರಿಯಾರ್ ಸಿದ್ಧಾಂತಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಉದಯ ನಿಧಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಸನಾತನ ಧರ್ಮದ ವಿರುದ್ಧ ನಾಳೆಯೂ ಮಾತನಾಡುತ್ತೀನಿ ಅಲ್ಲಿಗೆ ಸನಾತನ ಧರ್ಮದ ವಿಚಾರವಾಗಿ ಉದಯ ನಿಧಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದರು ಸನಾತನ ಧರ್ಮ ಡೆಂಗಿಯು ಮಲೇರಿಯಾ ಇದ್ದಂತೆ ಅಂತ ಈ ಹೇಳಿಕೆ ಇತ್ತಲ್ಲ ಇದೀಗ ಈ ಒಂದು ಹೇಳಿಕೆ ಬಿಜೆಪಿಗರನ್ನ ತಮಿಳುನಾಡು ಬಿಜೆಪಿಗರನ್ನ ಕೆರಳಿಸಿದೆ ಅಲ್ಲಿಗೆ ತಮಿಳುನಾಡಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸನಾತನ ಧರ್ಮದ ಹೇಳಿಕೆ ಉದಯ ನಿಧಿ ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ ತಮಿಳುನಾಡು ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸನಾತನ ನಿರ್ಮೂಲನ ಸಭೆ ಅಂತ ನಡೆಯಿತು ಆ ಸಭೆಯಲ್ಲಿ ಉದಯ ನಿಧಿ ಅವರು ಭಾಗಿಯಾಗಿದ್ರು ಮಾತನಾಡ್ತಾ ಒಂದು ಹೇಳಿಕೆಯನ್ನ ಕೊಟ್ಟರು ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಇದ್ದಂತೆ ಅಂತ ಹೇಳಿಕೆ ಕೊಟ್ಟರು ಅಲ್ಲಿಗೆ ಒಂದಿಷ್ಟು ಚರ್ಚೆಗೆ ಒಂದಿಷ್ಟು ವಿವಾದಕ್ಕೆ ಕಾರಣವಾಗಿದೆ ಈ ಹೇಳಿಕೆ ಇದ ಸನಾತನ ಒಳಿಪು ಮಾನಾಟಲ್ಲಿ ವಾಳ್ತುರೆ ವಳಂಗಂ ವಾಯ್ಪೈ ತಂದ ಇಂದ ಮಾನಾಟ ಏರ್ಪಾಟು ಕೊಡುವುದಕ್ಕೆ ಮೊದಕ ಎನ್ನುವುದಯ ವನಕತೆಯೂ ನನ್ರಿಯೂ ನಾನು ತೆರವಿತ್ತುಕೊಳ್ಳುತ್ತೇನೆ இந்த மாநாட்டுடைய தலைப்பே மிகவும் சிறப்பாக அமைந்திருக்கின்றது சனாதன எதிர்ப்பு மாநாடு என்று போடாமல் சனாதன ஒழிப்பு மாநாடு என்று நீங்கள் இதை போட்டிருக்கிறீர்கள் இதை அழைத்திருக்கிறீர்கள் இந்த நிகழ்ச்சிக்கு பெயரிட்டீர்கள் அதற்கு என்னுடைய வாழ்த்துக்கள் சிலவற்றை வந்து நாம் ஒழிக்கத்தான் வேண்டும் எதிர்க்க முடியாது கொசு டெங்கு காய்ச்சல் மலேரியா கொரோனா இதையெல்லாம் வந்து நம்ம எதிர்க்கக்கூடாது ஒழித்து கட்ட வேண்டும் அப்படிதான் இந்த சனாதனம் சனாதனம் என்பதை எதிர்ப்பதை விட ஒழிப்பதே நாம் செய்ய வேண்டிய முதல் காரியமாகும் எனவே இந்த மாநாட்டிற்கு மிக பொருத்தமான தலைப்பு வைத்திருக்கிறீர்கள் அதற்கு என்னுடைய பாராட்டுகள் சனாதனம்னா என்ன சனாதனம் அப்படிங்கிற பெயரே சமஸ்கிருதத்திலிருந்து வந்ததுதான் சனாதனம் சமத்துவத்திற்கும் சமூக நீதிக்கும் எதிரானது சனாதனம்னா வேற ஒன்றும் கிடையாது சனாதனங்கிறதுக்கு அர்த்தம் என்ன நிலையானது அதாவது மாற்ற முடியாதது யாரும் கேள்வி கேட்க முடியாது அப்படிங்கிறது தான் சனாதனத்திற்கு அர்த்தம் இந்த சனாதன ஒழிப்பு மாநாட்டில் வாழ்த்துறை வழங்கும் வாய்ப்பை தந்த இந்த மாநாட்டு ஏற்பாட்டு குழுவுக்கு சென்னையினல்லி ஒன்று சபை நடித்து சனாதன நிர்மூலனா சமாவேச அந்த ஆ சபையில் உதயநிதி அவர் கூட பாகியாகிதரு ಆಗ ಒಂದು ಹೇಳಿಕೆಯನ್ನು ಕೊಟ್ಟರು ಸನಾತನ ಧರ್ಮ ಡೆಂಗ್ಯು ಮತ್ತು ಮಲೇರಿಯಾ ಇದ್ದಂತೆ ಅಂತ ಅಲ್ಲಿಗೆ ಈ ಒಂದು ಹೇಳಿಕೆ ಬಿಜೆಪಿಯಲ್ಲಿ ಹಾಗೆ ಡಿಎಂಕೆ ನಾಯಕರ ನಡುವೆ ಈಗ ಸನಾತನ ಧರ್ಮದ ಯುದ್ಧ ಶುರುವಾಗಿದೆ